ಥ್ಯಾಂಕ್ಸ್ ಕೌಡ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗೆ ಸಮಾಧಾನನೇ ಆಗ್ತಾ ಇಲ್ಲ ನೋಡಿ ಅಯ್ಯೋ ಯಾಕೆ ಹಂಗ ಹೇಳ್ತೀರಾ ಐಸಿ ಮೇಡಂ ಅವರೇ ಹೌದು ಮತ್ತೆ ಇದ್ದಕ್ಕಿದ್ದಂಗೆ ಡ್ಯಾಡಿ ಬಂದಿದ್ದು ಎಷ್ಟು ಸಂತೋಷ ಆಯ್ತು ಗೊತ್ತಾ ಅದು ಅಲ್ಲದೆ ಮನಸು ಒಂದರ ಭಾರ ಆಗಿತ್ತು ಈ ಟೈಮ್ ಅಲ್ಲಿ ಡ್ಯಾಡಿ ಎದುರಿಗೆ ಬಂದಿದ್ದು ಆ ಫೀಲಿಂಗ್ಸ್ ನ ಹೇಳ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಬಿಡಿ ನನಗೆ ಗೊತ್ತಿತ್ತು ಐಸಿ ಮೇಡಂ ಅವರೇ ರಾತ್ರಿ ನೀವು ಕೆಟ್ಟ ಕನಸು ಕಂಡು ಅಳ್ತಾ ಇದ್ರಿ ನಿಮ್ಮ ನೌನ ನಂತವ ಹೇಳ್ಕೊಳ್ಳಕ್ಕೆ ಆಗೋದಿಲ್ಲ ಅಂತಾನು ಹೇಳಿದ್ರಿ ಆಗ್ಲೇ ತೀರ್ಮಾನ ಮಾಡಿದೆ ನನಗಿಂತ ಹತ್ರ ಇರೋರು ಯಾರಾದರೂ ಬಂದ್ರೆ ಅವರ ಜೊತೆ ಒಸಿವತ್ತು ಕಾಲ ಕಳೆದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತದೆ ಅಂತ ಅದಕ್ಕೆ ಒತ್ತಾರೇನೇ ನಿಮ್ಮ ಅಪ್ಪ ಅವ್ರಿಗೆ ಬರಕ್ಕೆ ಹೇಳ್ಬಿಟ್ಟೆ ಅವರನ್ನು ಕರ್ಕ ಬನ್ನಿ ಅಂತ ಹೇಳಿದ್ದೆ ಅವರು ಬಂದಿದ್ರೆ ನಿಮಗೆ ಸಮಾಧಾನ ಆಯ್ತಿತ್ತಲ್ವೇ ಸಾಕು ಈ ಖುಷಿನೇ ಸಾಕು ನನಗೆ ಆಗ್ತಿರೋ ಸಂತೋಷಕ್ಕೆ ನಿಮ್ಮ ಐಶ್ವರ್ಯ ಇದೇನಮ್ಮ ನಾನು ಕೇಳ್ತಾ ಇರೋದು ಅಲ್ಲ ನೀನು ಬಾವಿಗೆ ಬಿದ್ದುಬಿಟ್ಟಿದ್ದೆ ಅಂತ ಹೌದಾ ಮಾವರೇ ನಿಮಗೆ ಯಾರು ಹೇಳಿದ್ದು ಅಯ್ಯೋ ಯಾರು ಹೇಳಿದ್ರು ಅನ್ನೋದು ಮುಖ್ಯನಾ ನಿಜನಾ ಅಲ್ವಾ ಹೇಳಿ ಅಲ್ಲ ಮಹೇಶ್ವರ್ಯ ಇಂಥ ವಿಷಯನ ನಮ್ಮಿಂದ ಯಾಕೆ ಮುಚ್ಚಿಟ್ಟಿದ್ದೆ ನೀನು ನನಗೆ ವಿಷಯ ಕೇಳ್ತಾ ಇದ್ದಕ್ಕೆ ಎಷ್ಟು ಗಾಬರಿ ಆಯ್ತು ಗೊತ್ತಾ ಡ್ಯಾಡಿ ಡ್ಯಾಡಿ ಪ್ಲೀಸ್ ರಿಲ್ಯಾಕ್ಸ್ ಹೌದು ನಾನು ಬಾವಿಗೆ ಬಿದ್ದಿದ್ದೆ ಏನೀಗ ಏನಮ್ಮ ಇದು ಡ್ಯಾಡಿ ನಾನು ಬಾವಿಗೆ ಬಿದ್ದಿದ್ದೆ ಅಂದ್ರೆ ಇವರಿಗೆಲ್ಲ ಟೆನ್ಷನ್ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ನೀವು ಯಾಕೆ ಟೆನ್ಸ್ ಆಗ್ತಿದ್ದೀರಾ ಟೆನ್ಷನ್ ಆಗದೇ ಇರುತ್ತಾ ಅದೇ ಯಾಕೆ ಟೆನ್ಷನ್ ಮಾಡ್ಕೊತಿದ್ದೀರಾ ಅಂತ ನಿಮಗೆ ಗೊತ್ತು ತಾನೆ ನಾನು ಬಾವಿಗೆ ಬಿದ್ದರೆ ನನಗೆ ಏನು ಆಗಲ್ಲ ಅಂತ ಓ ಅಯ್ಯೋ ಮರ್ತೇ ಬಿಟ್ಟಿದ್ದೆ ನಿನಗೆ ಈಜಕ್ಕೆ ಬರುತ್ತಲ್ವಾ ಅಯ್ಯೋ ಆ ಐಸಿ ಮೇಡಂ ಅವರೇ ನಿಮಗೆ ಮೊದಲೇ ಈಜ್ ಬತ್ತಿತ್ತಾ ನನಗೆ ಏಳನೇ ಇಲ್ಲ ಹೇಗೆ ಸರ್ಪ್ರೈಸ್